ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ ವಿದ್ಯಾನಗರ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಭಾಳಷ್ಟು ಜನರು ಕೇಳ್ತಾರೆ ತಾಯಂದರು ತಂದೆ ತಾಯಂದರು ಮಕ್ಕಳಿಗೆ ಧೈರ್ಯ ಇಲ್ಲ ಸರ್ ಇವನಿಗೆ ಸ್ಟೇಜ್ ಮೇಲೆ ನಿಲ್ಲಿಸಿದರೆ ಎಲ್ಲ ಮರ್ತೋಗ್ಬಿಡ್ತಾನೆ ಅಥವಾ ದೊಡ್ಡವರು ಕೇಳ್ತಾರೆ ಏನಾದ್ರೂ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಮಾತಾಡೋಕ್ಕೆ ಹೋದಾಗ ಮಾಹಿತಿ ಶಾಕ್ ಸರ್ ನರ್ವಸ್ ಆಗ್ಬಿಡ್ತೀನಿ ಸರ್ ಶೇಕ್ ಆಗ್ಬಿಡ್ತೀನಿ ಏನೇನು ನೆನಪರಲ್ಲ ಎಲ್ಲ ಪ್ರಿಪೇರ್ ಆಗಿ ಹೋಗಿರ್ತೀನಿ ಸ್ಟೇಜ್ ಮೇಲೆ ಇರ್ತಕೊಂಡ ತಕ್ಷಣ ಜನರನ್ನ ನೋಡಿದ ತಕ್ಷಣನೇ ಉದ್ದೇಶಿಸಿ ಮಾತಾಡುವಾಗ ಏನೇನು ನೆನಪರಲ್ಲ ಎಲ್ಲ ಬ್ಲ್ಯಾಂಕ್ ಆಗ್ಬಿಡ್ತದೆ ಎಲ್ಲ ಮರ್ತೋಗ್ಬಿಡ್ತದೆ ಅಂತಂದು ಭಾಳಷ್ಟು ಜನರು ಕೇಳ್ತೀರಿ ಈ ಧೈರ್ಯವನ್ನು ತಂದುಕೊಳ್ಳುವುದು ಹೇಗೆ ಧೈರ್ಯದ ಕೇಂದ್ರ ಯಾವುದು ನಮ್ಮ ಯೋಗಶಾಸ್ತ್ರಗಳಲ್ಲಿ ಅನ್ನೋದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿದ್ದೇನೆ ವೀಕ್ಷಕರೇ ಬುದ್ಧಿಯ ಕೇಂದ್ರ ಯಾವುದು ಬುದ್ಧಿಯ ಕೇಂದ್ರ ಮಸ್ತಿಷ್ಕ ಬ್ರೈನ್ ಕರೆಕ್ಟ್ ತಾನೆ ಪ್ರೇಮದ ಕೇಂದ್ರ ಯಾವುದು ಹೃದಯ ನೋಡಿ ಪ್ರೇಮವನ್ನು ಎಕ್ಸ್ಪ್ರೆಸ್ ಮಾಡುವಾಗ ಹೆಂಗೆ ಹೇಳ್ತಾರೆ ಇಲ್ಲಿಂದ ಪ್ರೇಮ ಮಾಡ್ತೀನಿ ಅಂತ ಹೇಳ್ತಾರೆ ಅಥವಾ ಹೊಟ್ಟೆಯಿಂದ ಪ್ರೇಮ ಮಾಡ್ತೀನಿ ಅಂತ ಹೇಳ್ತಾರಾ ಹೃದಯದಿಂದ ಪ್ರೇಮ ಮಾಡ್ತೀನಿ ನಿಮ್ಮನ್ನು ಅಂತ ಹೇಳ್ತಾರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತೇಳಿ ಹೃದಯವನ್ನು ಮುಟ್ಟಿ ಹೇಳ್ತಾರೆ ಹೌದಾ ಅಥವಾ ನನಗೆ ಒಳ್ಳೆ ಬುದ್ಧಿವಂತಿಕೆ ಇದೆ ಅಂತಂದು ಎದೆ ತಟ್ಟಿ ಹೇಳ್ತಾರೆ ಬುದ್ಧಿವಂತಿಕೆ ಇದೆ ಅಂತಂದು ಅಥವಾ ಬೆನ್ ತಟ್ಟಿ ನನಗೆ ಬುದ್ಧಿವಂತಿಕೆ ಇದೆ ಅಂತ ಹೇಳ್ತಾರೆ ನನಗೆ ಒಳ್ಳೆ ಬುದ್ಧಿವಂತಿಕೆ ಇದೆ ಅಂತೇಳಿ ತಲೆ ತಟ್ಟಿ ಹೇಳ್ತಾರೆ ಕರೆಕ್ಟಾ ಅದೇ ರೀತಿ ಧೈರ್ಯದ ಕೇಂದ್ರ ಯಾವುದು ಗೊತ್ತ ವೀಕ್ಷಕರೇ ಯೋಗಶಾಸ್ತ್ರದ ಪ್ರಕಾರ ಧೈರ್ಯದ ಕೇಂದ್ರ ನಾಭಿ ನೋಡಿ ಹೆಂಗೆ ಹೇಳ್ತೀರಿ ಸರ್ ಎಕ್ಸಾಂಪಲ್ ಕೊಡಿ ನೀವು ಎಲ್ಲೋ ಏನೋ ಸುಮ್ಮನೆ ಇರ್ತೀರಿ ಸಡನ್ನ ಶಾಕಿಂಗ್ ನ್ಯೂಸ್ ಬರ್ತದೆ ಯಾರಿಗೋ ಏನೋ ಆಕ್ಸಿಡೆಂಟ್ ಆಗಿದೆ ಅಂತಂದು ತಕ್ಷಣ ನೀವು ನರ್ವಸ್ ಆಗ್ತೀರಿ ಧೈರ್ಯ ಧೈರ್ಯಗಿಟ್ಟ ತಕ್ಷಣ ಅದು ನಿಮಗೆ ಹಾರ್ಟಿಗೆ ಎಫೆಕ್ಟ್ ಆಗೋಕ್ಕಿಂತ ಮುಂಚೆ ಮನಸ್ಸಿಗೆ ಎಫೆಕ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ನಾಭಿ ಕಂಪನ ಆಗ್ತದೆ ನಾಭಿ ಕಂಪನ ಆದ ತಕ್ಷಣ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ಎಲ್ಲೋ ಹೋಗ್ತಿರ್ತೀರಿ ಸಡನ್ನಾಗಿ ಹುಲಿ ಬಂದ್ಬಿಡ್ತದೆ ಹುಲಿ ಬಂದ ತಕ್ಷಣ ನೀವು ಭಯಭೀತರಾಗಿ ಎಚ್ಚರು ತಪ್ಪಿ ಬೀಳೋಕ್ಕಿಂತ ಮುಂಚೆ ನಾಭಿ ಕಂಪನ ಆಗಿ ಲೂಸ್ ಮೋಷನ್ ಆಗ್ತದೆ ಕರೆಕ್ಟಾ ಚಿಕ್ಕ ಮಕ್ಕಳನ್ನ ಜೋರಾಗಿ ಗೆಸಿದ ತಕ್ಷಣ ಒಂದು ಎರಡು ಮಾಡ್ಕೊಂಡ್ಬಿಡ್ತಾರೆ ಅದು ಹೆಂಗೆ ಅದು ಯಾವುದಕ್ಕೆ ಸಂಬಂಧ ಮಣಿಪೂರ ಚಕ್ರಕ್ಕೆ ಸಂಬಂಧ ಮಣಿಪೂರ ಚಕ್ರ ಇರೋದಲ್ಲಿ ನಾಭಿಗೆ ಸೊ ಯಾವಾಗ ನಾಭಿಯ ಸ್ಥಿತಿ ಸರಿ ಇರಲ್ವೋ ಆವಾಗ ಮನುಷ್ಯನಿಗೆ ಧೈರ್ಯತೆ ಕಡಿಮೆ ಆಗ್ತದೆ ಧೈರ್ಯ ಬೇಕು ಅಂತಂದರೆ ನಾಭಿ ಚಕ್ರ ಅಥವಾ ಮಣಿಪೂರ ಚಕ್ರ ಅಂತೇಳಿ ಹೇಳ್ತೀವಿ ನಾವು ಷಟ್ ಚಕ್ರಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೇವೆ ತಾವು ಮಣಿಪೂರ ಚಕ್ರವನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡಬೇಕು ಮೆಡಿಟೇಷನ್ನ ಮಾಡಿ ಧ್ಯಾನವನ್ನು ಮಾಡಿ ಅನ್ನೋದು ವಿಚಾರವಾಗಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಅದನ್ನು ತಿ ನೀವು ದಯವಿಟ್ಟು ಗಮನಿಸಿ ಸೊ ಧೈರ್ಯದ ಸ್ಥಾನ ನಾಭಿ ನಾಭಿಯನ್ನು ಸದೃಢಗೊಳಿಸಿದ್ದೇ ಆದಲ್ಲಿ ಮನುಷ್ಯನಿಗೆ ಧೈರ್ಯ ಬರ್ತದೆ ಅದನ್ನು ಯಾವ ರೀತಿ ಮಾಡಬಹುದು ನಾಭಿ ಚಿಕಿತ್ಸೆಯಲ್ಲೂ ಕೂಡ ಮಾಡಬಹುದು ಅದರ ಜೊತೆ ಜೊತೆಗೆ ನಾಭಿ ಚಕ್ರವನ್ನು ಮಣಿಪೂರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಕೂಡ ನಮಗೆ ಮನುಷ್ಯನಲ್ಲಿ ಧೈರ್ಯ ಬರುವಂತೆ ಮಕ್ಕಳಲ್ಲಿ ಧೈರ್ಯ ಬರುವಂತೆ ನಾವು ಮಾಡಲಿಕ್ಕೆ ಅವಕಾಶ ಇದೆ ಅದರ ಜೊತೆ ಜೊತೆಗೆ ನಾಭಿಯ ಒಂದು ನಾಭಿ ಚಿಕಿತ್ಸೆಯ ನಂತರ ಮತ್ತೆ ನಾಭಿಯ ವೈಬ್ರೇಷನ್ ಆಗಬಾರದು ಅಂತ ಅಂದರೆ ಅದಕ್ಕೆ ಅಂತಲೇ ಕೆಲವು ಆಯುರ್ವೇದದಲ್ಲಿ ಔಷಧಿಗಳಿವೆ ಇದಕ್ಕೆ ಯಾವುದೇ ರೀತಿ ಮನೆಮದ್ದು ಇರೋಲ್ಲ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಯನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಖಂಡಿತವಾಗ ಅವನು ಧೈರ್ಯವಂತನಾಗ್ತಾನೆ ಅರ್ಥ ಆಯ್ತಲ್ಲ ವೀಕ್ಷಕರೇ ಧೈರ್ಯ ಎಲ್ಲಿಂದ ಬರ್ತದೆ ಧೈರ್ಯಕ್ಕೆ ಯಾವ ಅಂಗ ಪ್ರತ್ಯಂಗ ಕಾರಣ ಅದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣ ಧನ್ಯವಾದಗಳು